ನಮಸ್ತೆ ವೀಕ್ಷಕರಿಗೆ, ವೆಲ್ಕಮ್ ಟು ಐ ಟಿ ಇನ್ ಕನ್ನಡ ಚಾನೆಲ್ಗೆ. ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ತೀನಪ್ಪ ಅಂತಂದರೆ, KPTCL ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಎಇ ಆ್ಯಂಡ್ ಜೆಇ ಪೋಸ್ಟ್ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ಟೈಪ್ ಹಾಕಬೇಕು ಅನ್ನೋದನ್ನು ನಾನು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಹಾಕೋಕ್ಕಿಂತ ಮುಂಚೆ ಅವರೊಂದು ಒಂದು ಮಾಹಿತಿ ಬುಕ್ಕ ಕೊಟ್ಟಿದ್ದಾರೆ, PDF ಸಿಗುತ್ತೆ, ಅದು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟು ಕರೆಕ್ಟಾಗಿ ಫಿಲಪ್ ಮಾಡಿ. ಓಕೆ, ಅದು ಯಾವ ಟೈಪ್ ಫಿಲಪ್ ಮಾಡಬೇಕು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ಟೈಪ್ ಫಿಲಪ್ ಮಾಡಬೇಕು ಮತ್ತು ಆ PDFಲ್ಲಿ ಯಾವ ಟೈಪ್ ಡೌನ್ಲೋಡ್ ಮಾಡ್ಕೋಬೇಕು ಅದು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್, ಇಲ್ಲಿ ವಿ ಆರ್ ಪ್ರೊವೈಡಿಂಗ್ ಕೋಚಿಂಗ್ ಫಾರ್ KPTCL ಎಇ ಆ್ಯಂಡ್ ಜೆಇ ಪೋಸ್ಟ್ ಇದೆ, ಇಲೆಕ್ಟ್ರಿಕಲ್ಕ ಸಿವಿಲ್ಕ ನಿಮ್ಗೆ ಕೋಚಿಂಗ್ ಕ್ಲಾಸಸ್ ಬೇಕಪ್ಪ ಅಂತಂದರೆ ನಂದಿ ಕೋಚಿಂಗ್ ಸೆಂಟರ್ ವಿಜಯನಗರಲ್ಲಿ ಕೋಚಿಂಗ್ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಲಾಸ್ಟ್ ಇಯರ್ ಲಾಸ್ಟ್ ಸೆಲೆಕ್ಟೆಡ್ ರಿಸಲ್ಟ್ ನೋಡಿ, ಎಇ ಪೋಸ್ಟಲ್ಲಿ 5 ಜನ ಆಗಿದ್ದಾರೆ, ಜೆಇ ಪೋಸ್ಟಲ್ಲಿ 7 ಜನ ಸೆಲೆಕ್ಟ್ ಆಗಿದ್ದಾರಂತೆ. ಬೆನಿಫಿಟ್ಸ್ ಏನಪ್ಪ ಅಂದರೆ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡ್ತಾರೆ, ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾರೆ, ಡೈಲಿ ಒಂದು 4 to 5 ಅವರ್ಸ್ ಕ್ಲಾಸಸ್ ಇರುತ್ತೆ, ವೀಕ್ಲಿ ಟೆಸ್ಟ್ ಮಾಡ್ತಾರೆ, ಟಾಪಿಕ್ ವೈಸ್ ನಿಮಗೆ ಆಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಕೊಟ್ಬಿಟ್ಟು ಅಸೈನ್ಮೆಂಟು ಕೊಡ್ತಾರೆ, ರಿಸಲ್ಟ್ನ ಅನಲೈಸಿಸ್ ಮಾಡ್ತಾರೆ. ಯಾರಿಗಾರ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ 9744888603 ಆರ್ 8073084337ಗೆ ನೀವು ಕಾಲ್ ಮಾಡಿಬಿಟ್ಟು ಅಲ್ಲಿ ಅಡ್ಮಿಷನ್ ತೊಗೊಂಬಿಟ್ಟು ಎಕ್ಸಾಮ್ನ ಬರೀಬೋದು. ಓಕೆನ, KPTCL ಎಇ ಆ್ಯಂಡ್ ಜೆಇ ಪೋಸ್ಟ್ಗೆ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಇದ್ದಾವೆ, ಲಿಮಿಟೆಡ್ ಸೀಟ್ ಇದಾವೆ ಅಂತ ನೋಡಿ. ಓಕೆನ, ಯಾರಿಗಾರ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಂದಿ ಕೋಚಿಂಗ್ ಸೆಂಟರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ನಂಬರ್ ಇದೆ ನೋಡಿ, ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ 9744088603 8073084337, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ತೊಗೊಬೋದು. ಓಕೆನ, ಹಾಂ, ನೆಕ್ಸ್ಟು ಅಪ್ಲಿಕೇಶನ್ಸ್ ಹೆಂಗೆ ಯಾವ ಟೈಪ್ ಫಿಲಪ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, KPTCL.Karnataka.go.in ಆ ವೆಬ್ಸೈಟ್ಗೆ ಹೋಗ್ಬೇಕು, ಇಲ್ಲಿ ಮೇಲೆ ಬರ್ತದೆ ನೋಡಿ, KPTCL.Karnataka.gov.in ಬೇಕಾದ್ರೆ ನಿಮ್ಗೆ ಇದನ್ನು ಡಿಸ್ಕ್ರಿಪ್ಷನ್ ಲಾಂಗ್ವೇಜ್ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ಗೆ ಹೋದಾದಮೇಲೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಆಯಿತಾ. ಇಲ್ಲಿ ಕ್ಲಿಕ್ ಆದಮೇಲೆ ಹಾಂ, ಇಲ್ಲಿ ಕೆಳಗಡೆ ರಿಕ್ರೂಟ್ಮೆಂಟ್ ಅಂತಿದೆ ನೋಡಿ, ಇಲ್ಲಿ ರಿಕ್ರೂಟ್ಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ, ಸೆಕೆಂಡ್ ಆಪ್ಷನ್ ಇರುತ್ತೆ, ರಿಕ್ರೂಟ್ಮೆಂಟ್ ಕ್ಲಿಕ್ ಆದಮೇಲೆ ಈ ಟೈಪ್ ಬರುತ್ತೆ. ಇಲ್ಲಿದೆ ನೋಡಿ, ಥರ್ಡ್ ಒಂದಿದೆ, ರಿಕ್ರೂಟ್ಮೆಂಟ್ 2022 ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ಮಾಹಿತಿ ರಿಲೇಟೆಡ್ದು ನಿಮಗೆ ಇಲ್ಲಿ PDF ಫೈಲ್ ಸಿಗ್ತಾವೆ ನಿಮಗೆ. ಫಸ್ಟ್ ಒಂದಿದೆ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಅಪ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಯಾವ ಟೈಪ್ ಫಿಲ್ಅಪ್ ಮಾಡಬೇಕು ಅನ್ನೋದು ನಿಮಗಿಲ್ಲ ಒಂದು PDF ಸಿಗುತ್ತೆ, ಅದನ್ನು ಡೀಟೇಲಾಗಿ ಕರೆಕ್ಟಾಗಿ ಓದ್ಕೊಳ್ಳಿ, ಓದ್ಕೊಂಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೆಕೆಂಡ್ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ ಇರುತ್ತೆ, ಅಪ್ಲಿಕೇಶನ್ಸ್ ಫಾರ್ ವೇರಿಯಸ್ ಪೋಸ್ಟ್ ಇನ್ KPTCL ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ಹಾಕ್ಬೋದು, ಎಇಗರ ಹಾಕಾಯಿತು, ಜೆಇಗರ ಹಾಕ್ಬೋದು, ಆಮೇಲೆ ಜೆಇಗೆ ಹಾಕ್ಬೋದು. ಓಕೆನಾ, ನೋಡಿ ಫಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ, ಅದು ಕ್ಲಿಕ್ ಆದಮೇಲೆ ಈ ಟೈಪ್ PDF ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಈ PDF ಕರೆಕ್ಟಾಗಿ ಕ್ಲಿಯರಾಗಿ ಓದ್ಕೊಳ್ಳಿ. ಇವಳು ಏನಿದೆ, ಸಹಾಯಕ ಇಂಜಿನಿಯರ್ ವಿದ್ಯುತ್ ಅಥವಾ ಸಿವಿಲ್, ಕಿರಿಯ ಇಂಜಿನಿಯರಿಂಗ್ ವಿದ್ಯುತ್ ಅಥವಾ ಸಿವಿಲ್ ಮತ್ತು ಕಿರಿಯ ಸಹಾಯಕ ಹುದ್ದೆಯ ನೇಮಕಾತಿ ಅರ್ಜಿ ಸಲ್ಲಿಸುವಿಕೆ ಸೂಚನೆಗಳು. ಓಕೆ, ಇದನ್ನೆಲ್ಲ ಡಿಟೇಲ್ಸ್ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ, ಹಾಂ, ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದ್ದೇನೆ, ಸಾಮಾನ್ಯ ಅರ್ಹತೆ ಹಾಗೂ ಪ್ರವರ್ಗದವ್ರಿಗೆ 1, 2A, 3B, 3A ಮತ್ತು 3B ಸೇರಿದಂತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಓಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 350 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಓಕೆನಾ, ನೆಕ್ಸ್ಟು ಹಾಂ, ಇಲ್ಲಿ ನೋಡಿ ಯಾವ ಟೈಪ್ ನೀವು ಅಪ್ಲಿಕೇಶನ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ಟೈಪ್ ಹಾಕಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಏನು ಮಾಡಬೇಕು,
ವೆಬ್ಸೈಟ್ ಕ ಹೋಗ್ಬೇಕು. ವೆಬ್ಸೈಟ್ ಯಾವ್ದು ರೀ? www.kptcl.karnataka.go.in ಅಲ್ಲಿ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋಗ್ತೀರಿ. ಅಲ್ಲೇ ಕ್ಲಿಕ್ ಮಾಡಿದ ಮೇಲೆ ನೋಡಿ ಅಪ್ಲಿಕೇಶನ್ಸ್ ಫಾರ್ ವೇರಿಯಸ್ ಪೋಸ್ಟ್ ಇನ್ KPTCL ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ನೀವು ಯಾವ್ದು ಪೋಸ್ಟಿಗೆ ಅಪ್ಲೈ ಮಾಡ್ತಿರೋ, AE ಅಥವಾ JE ಪೋಸ್ಟಿಗೆ ಅಪ್ಲೈ ಮಾಡ್ತಿರೋ ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕಾಗತ್ತೆ. ಸೆಕೆಂಡ್ ತಿದ್ದುಪಡಿ ಇತ್ತಪ್ಪ ಅಂದ್ರೆ ನೀವು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ ಮೇಲೆ ನಿಮ್ಮದೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿ, ನಿಮ್ಮ ನೇಮ್ ಆಯಿತು, ನಿಮ್ಮ ಕ್ವಾಲಿಫಿಕೇಷನು, ನಿಮ್ಮ ಕನ್ನಡ ಮೀಡಿಯಮು, ಅದೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿದಾದಮೇಲೆ ಪ್ರಿವ್ಯೂ ಬಟನ್ ಚೆಕ್ ಮಾಡಿಬಿಟ್ಟು ಪ್ರಿವ್ಯೂ ಬಟನ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಆಯಿತಾ? ಅದರಲ್ಲಿ ನೋಡ್ಕೊಳ್ಳಿ, ಡೀಟೇಲ್ಸ್ ಯಾಕೆ ನೋಡ್ಕೊಳ್ಳಿ, ನೀವೆಲ್ಲ ಫಿಲಪ್ ಮಾಡಿದ ಕರೆಕ್ಟ್ ಇದೆಯೋ ಅಥವಾ ನಿಮ್ಮದು ನೇಮ್ನಲ್ಲಿ ಯಾವುದೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಅದೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ಎಲ್ಲ ಫಿಲಪ್ ಮಾಡಿದ ಕರೆಕ್ಟ್ ಇತ್ತಪ್ಪ ಅಂದರೆ ನೆಕ್ಸ್ಟ್ ಸೇವ್ ಅಂತಬಿಟ್ಟು ನೆಕ್ಸ್ಟ್ ಹೋಗ್ಬೋದು. ಅಥವಾ ಏನಾರ ತಿದ್ದುಪಡಿ ಮಾಡೋದಿತ್ತಪ್ಪ ಅಂತಂದರೆ ಬಿ ಆಪ್ಷನ್ ಇದೆ ನೋಡಿ, ಎಡಿಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡ್ಬೋದು. ನಂತರ ಅಭ್ಯರ್ಥಿ ಅಪ್ಲಿಕೇಶನ್ಸ್ ID ಸಂಖ್ಯೆಗಳನ್ನು ನೀಡಲಾಗುತ್ತದೆ, ಸದರಿ ಸಂಖ್ಯೆಗಳ ತಪ್ಪದೇ ಬರೆದಿಟ್ಟುಕೊಳ್ಳಿ, ಹೋಮ್ ಬಟನ್ ಕ್ಲಿಕ್ ಮಾಡಬೇಕು. ಓಕೆನಾ? ಅದಾದಮೇಲೆ ಹೋಮ್ ಬಟನ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ಸ್ ID ಬರೆದಿಟ್ಟುಕೊಳ್ಬೇಕು. ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಅಂತ ನೋಡ್ರಿ, ಸೆಕೆಂಡ್ ಸ್ಟೆಪ್ಪಲ್ಲಿ ನಂತರ ಅಭ್ಯರ್ಥಿಯು ಅಪ್ಲೋಡ್ ದ ಫೋಟೋ ಸಿಗ್ನೇಚರ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಕ್ಲಿಕ್ ಮಾಡುವುದು. ನೆಕ್ಸ್ಟ್ ನಂತರ ಅಪ್ಲಿಕೇಶನ್ ID ಆ್ಯಂಡ್ ಡೇಟ್ ಆಫ್ ಬರ್ತ್ ಅನ್ನು ಭರ್ತಿ ಮಾಡಿ ಆಮೇಲೆ ಸಬ್ಮಿಟ್ ಬಟನ್ ಆಯ್ಕೆ ಮಾಡುವುದು. ನಂತರ ಫೋಟೋ ಸಿಗ್ನೇಚರ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ನೀಡಲಾಗಿರುವ ಪ್ರಮಾಣಾನುಗುಣವಾಗಿ ಅಂದರೆ ನಿಮ್ಮದು ಬ್ರೌಸರಲ್ಲಿ ಏನಿರುತ್ತಲ್ಲ, ನೀವು ಯಾವುದು ಡೈರೆಕ್ಷನ್ ಇರುತ್ತೋ ಅದನ್ನ ನೀವು ಬ್ರೌಸರಲ್ಲಿ ಕೊಡಬೇಕಾಗತ್ತೆ. ಅಲ್ಲಿ ಯಾವ ಡ್ರೈವರ್ ಯಾವ ಫೋಲ್ಡ್ರಲ್ಲಿ ಇಟ್ಟಿರ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಏನು ಮಾಡ್ಕ್ರಿ, ಹೋಮ್ ಬಟನ್ ಕ್ಲಿಕ್ ಮಾಡಿ ಹೋಗ್ಬೋದು. ನೆಕ್ಸ್ಟು ಥರ್ಡ್ ಸ್ಟೆಪ್, ಮೂರನೇ ಹಂತ ನೋಡಿ, ನಂತರ ಅಪ್ಲೋಡ್ ಯುವರ್ ಕ್ಯಾಸ್ಟ್ ಆ್ಯಂಡ್ ಆರ್ಟಿಕಲ್ 371 ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕು. ನಂತರ ಅಲ್ಲಿ ಆಪ್ಷನ್ ಇರುತ್ತೆ, ಅಪ್ಲೋಡ್ ಯುವರ್ ಕ್ಯಾಸ್ಟ್ ಆ್ಯಂಡ್ ಆರ್ಟಿಕಲ್ 371 ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಆದಮೇಲೆ ಪ್ರತಿ ಸಲ ನಿಮ್ಗೆ ಅಪ್ಲಿಕೇಶನ್ ID ಆ್ಯಂಡ್ ಡೇಟ್ ಆಫ್ ಬರ್ತ್ ಕೇಳ್ತಾನೆ ಇರುತ್ತೆ, ಅವಾಗ ಅದು ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ನೀವು ಅಪ್ಲೋಡ್ದ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಯಿತು, ಆರ್ಟಿಕಲ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ರೀ, ಹೋಮ್ ಬಟನ್ ಕ್ಲಿಕ್ ಮಾಡಿರಿ, ಹೋಮ್ ಪೇಜಿಗೆ ಬರ್ತೀರ. ನೆಕ್ಸ್ಟ್ ನಾಲ್ಕನೇ ಹಂತ, ಫೋರ್ತ್ ಸ್ಟೆಪ್ಪು, ಅಲ್ಲಿ ಏನು ಮಾಡಬೇಕು, ಮತ್ತೆ ಅದರಲ್ಲಿ ಜನರೇಟ್ ಪೋಸ್ಟಲ್ ಚಾನೆಲ್ ಅನ್ನೋದೊಂದು ಆಪ್ಷನ್ ಇರುತ್ತೆ, ಅಲ್ಲಿ ಆ ಬಟನ್ ಕ್ಲಿಕ್ ಮಾಡಿ ನಂತರ ನೀವು ಏನು ಮಾಡಬೇಕು, ಮತ್ತೆ ಅಪ್ಲಿಕೇಶನ್ ID ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಅವಾಗ ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅವಾಗ ನೀವು ಈ ಪೋಸ್ಟ್ ಆಫೀಸ್ ಚಾನಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದು ನಾಲ್ಕನೇ ಸ್ಟೆಪ್ಪು. ಐದನೇ ಸ್ಟೆಪ್ ಏನಪ್ಪ ಅಂತಂದ್ರೆ ಪ್ರಿಂಟೌಟ್ ತಗೋದು. ನಂತರ ಪ್ರಿಂಟೌಟ್ದು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಿಂಟೌಟ್ ಬರುತ್ತೆ, ಅಲ್ಲಿ ಅಪ್ಲಿಕೇಶನ್ ID ಆಯಿತು ಅಥವಾ ಡೇಟ್ ಆಫ್ ಬರ್ತನ ನಮೂದಿ ಮಾಡಿರಿ, ಅವಾಗ ನಿಮ್ಗೆ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ತಗೋಬೋದು. ಓಕೆನಾ? ಅದಕ್ಕೆ ಮುಂಚೆ ಈ PDF ಎಲ್ಲ ಕರೆಕ್ಟಾಗಿ ನೀಟಾಗಿ ಓದ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಟೈಪ್ ಫಿಲಪ್ ಮಾಡ್ಬೇಕನ್ನೋದು ಕೊಟ್ಟಿದ್ದಾರೆ, ಸೆಲೆಕ್ಟ್ ಯುವರ್ ಪೋಸ್ಟ್, ಹುದ್ದೆಯನ್ನು ಆಯ್ಕೆ ಮಾಡೋದು ಹೆಂಗೆ, ಈ PDF ನಿಮ್ಗೆ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ನೀಟಾಗಿ ಇದೆಲ್ಲ ಓದ್ಕೊಂಬಿಟ್ಟು ಫಿಲಪ್ ಮಾಡಿ, ಯಾರು ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡ್ರಿ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಯಾವಾಗ, 7/2/2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/3/2022. ಅರ್ಜಿ ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಯಾವಾಗಿದೆ ನೋಡಿರಿ, 9/3/2022, March 9 ಲಾಸ್ಟ್ ಡೇಟ್ ಇದೆ. ಓಕೆ, ನೆಕ್ಸ್ಟ್ ಇವಾಗ ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಹೇಳ್ತೀನಿ ನಿಮಗೆ. ವೆಬ್ಸೈಟಿಗೆ ಬನ್ನಿ, ವೆಬ್ಸೈಟಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಬೇಕು ನೀವು. ಅಲ್ಲೇನಿದೆ ರಿಕ್ರೂಟ್ಮೆಂಟ್ ತಗೋಬೇಕು, ರಿಕ್ರೂಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಆಫ್ 2022 ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದಾದ್ಮೇಲೆ ಇದು ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲೇನಿದೆ ಇವಾಗ, ಫಸ್ಟ್ ಒನ್ ಆಯಿತು ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್, ಆ PDF ನಿಮ್ಗೆ ತೋರಿಸಿ ಹೇಳಿದ್ದೀನಿ ಇವಾಗ. ಸೆಕೆಂಡ್ ಒನ್ ಅಪ್ಲಿಕೇಶನ್ಸ್ ಫಾರ್ ವೇರಿಯಸ್ ಪೋಸ್ಟ್ ಇನ್ KPTCL ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ನೀವು ಇವಾಗ ಆನ್ಲೈನಲ್ಲಿ ಫಿಲಪ್ ಮಾಡ್ಬೋದು, ಇಲ್ಲೆಲ್ಲ ಇದೆ ನೋಡಿಗ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರು ಆ್ಯಂಡ್ ಜೂನಿಯರ್ ಇಂಜಿನಿಯರ್ ಅಂತಿದೆ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಅಂತಿದೆ. ನೆಕ್ಸ್ಟ್ ಅವು ಎರಡು ಯಾವುದ್ರೊಳಗೆ ಒಂದು ಯಾವುದೋ ಫಿಲಪ್ ಮಾಡ್ತೀರಾ ನೀವು, ಯಾವುದ್ರಿ ನೀವು ಫಾರ್ ಎಕ್ಸಾಂಪಲ್ ಇವಾಗ ಅಸಿಸ್ಟೆಂಟ್ ಇಂಜಿನಿಯರ್ ಹಾಕ್ತಿದ್ರೆ ಅಂತ ತಿಳ್ಕೊಳ್ಳಿ, ಅದಾದಮೇಲೆ
ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ತಂಬ್ ಇಂಪ್ರೆಷನ್ ಅಂತಿದೆ. ಓಕೆನಾ, ನೆಕ್ಸ್ಟ್ ಅಪ್ಲೋಡ್ ಯುವರ್ ಕ್ಯಾಸ್ಟ್ ಆ್ಯಂಡ್ ಆರ್ಟಿಕಲ್ಸ್ ಸರ್ಟಿಫಿಕೇಟ್. ನೆಕ್ಸ್ಟು ಜನರೇಟ್ ಪೋಸ್ಟಲ್ ಚಾನಲ್. ಲಾಸ್ಟ್ ಪ್ರಿಂಟ್ ಅಪ್ಲಿಕೇಶನ್. ಇವು ನಾಲ್ಕು ಐದು ಸ್ಟೆಪ್ಸ್ ನೀವು ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಓಕೆನಾ, ನೋಡಿ ಇವು ಫಾರ್ ಎಕ್ಸಾಂಪಲ್ ಇವಾಗ ಅಸಿಸ್ಟೆಂಟ್ ಎಂಜಿನಿಯರಿಂಗ್ ಅಪ್ಲೈ ಮಾಡ್ತೀರಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಈ ಟೈಪ್ ನಿಮಗಿಲ್ಲ ಪೇಜ್ ಓಪನ್ ಆಗುತ್ತೆ. ಹಾಂ, ಇಲ್ಲೆಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಬೇಕು ನೋಡಿ, ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಫಿಲಪ್ ಮಾಡಿ, ಪ್ರತಿಯೊಂದನ್ನು ಎಲ್ಲ ಇಲ್ಲೇ ಓದ್ಕೊಂಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ. ಓಕೆ, ಏನಾರ ಡೌಟ್ಸ್ ಇತ್ತಂದ್ರೆ ನಿಮಗಲ್ಲೇ ಇದರಲ್ಲಿ ಇದು ನಂಬರ್ ಕೊಟ್ಟಿದ್ದಾರೆ, ಹೆಲ್ಪ್ಲೈನ್ ಕೊಟ್ಟಿದ್ದಾರೆ, ಅದು ಕಾಲ್ ಮಾಡ್ಕೊಂಬಿಟ್ಟು ಕೇಳ್ಬೋದು. ಓಕೆನಾ, ಇದನ್ನು ಆನ್ಲೈನಲ್ಲಿ ಫಿಲಪ್ ಮಾಡಿ. ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಈ ಟೈಪ್ ಇರುತ್ತೆ. ಕರೆಕ್ಟಾಗಿ ನಿಮ್ಮ ನೇಮ್ ಆಯಿತು, ನಿಮ್ಮ ಕ್ವಾಲಿಫಿಕೇಷನು, ಕನ್ನಡ ಮೀಡಿಯಮು, ಗ್ರಾಮೀಣ ಎಲ್ಲ ಡೀಟೇಲ್ಸ್ ಆಗಿ ಫಿಲಪ್ ಮಾಡ್ಬೋದು. ಇದು ಫಿಲಪ್ ಆದಮೇಲೆ ಓಕೆನಾ, ಕಂಪ್ಲೀಟ್ ಫಿಲಪ್ ಆದಮೇಲೆ ಸಬ್ಮಿಟ್ ಕೊಡಬೇಕು. ಲಾಸ್ಟ್ ಇಲ್ಲದ ನೋಡಿ ಪ್ರಿವ್ಯೂ ಅಂತಿದೆ, ಫಸ್ಟ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ ಅದೊಂದು ಪೇಜ್ ಓಪನ್ ಆಗುತ್ತೆ, ಅಲ್ಲಿ ನೋಡ್ಕೊಳ್ಳಿ ನಿಮ್ಮದೆಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ನೋಡ್ಕೊಂಬಿಟ್ಟು ನಿಮ್ದು ಓಕೆ ಇತ್ತಪ್ಪ ಅಂತಂದರೆ ನೆಕ್ಸ್ಟ್ ಏನ್ರಿ ಸಬ್ಮಿಟ್ ಅದು ಕೊಡ್ಬೋದು. ಆಯಿತಾ, ಇಲ್ಲಪ್ಪ ಅಂದರೆ ಎಡಿಟ್ ಅಂತ ಬರುತ್ತೆ. ಆಯಿತಾ, ಎಡಿಟ್ ಅಂತ ತೊಗೊಂಬಿಟ್ಟು ಮತ್ತೆ ಎಡಿಟ್ ಮಾಡಿಬಿಟ್ಟು ಮತ್ತೆ ಪ್ರಿವ್ಯೂ ಚೆಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಅದು ಕೊಡಿ. ಆಯಿತಾ, ಅದಾದಮೇಲೆ ಹೋಮ್ ಪೇಜಿಗೆ ಹೋಗ್ಬೇಕು. ಹೋಮ್ ಪೇಜಿಗೆ ಹೋದಾದಮೇಲೆ ನೆಕ್ಸ್ಟ್ ಇದಾದಮೇಲೆ ನೋಡಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ತಮ್ಮ ಇಂಪ್ರೆಸ್ ಇರ್ತದೆ, ಇಲ್ಲಿ ಕ್ಲಿಕ್ ಮಾಡಿ. ಹಾಂ, ಇಲ್ಲಿ ಕೇಳ್ತದೆ ನೋಡಿ. ಓಕೆನಾ, ನೀವೇನು ಮಾಡಬೇಕು, ಅಪ್ಲಿಕೇಶನ್ ಐ ಡಿ ನಂಬರ್ ಬರ್ಕೋಬೇಕು. ಅಪ್ಲಿಕೇಶನ್ ಐ ಡಿ ಜನ್ರೇಟ್ ಆಗಿಬಿಡುತ್ತೆ ನಿಮ್ಮ ಹೆಸರಲ್ಲೇ ಒಂದು, ಅದನ್ನ ಬರೆದಿಟ್ಟುಕೊಳ್ಳಿ. ಅಪ್ಲಿಕೇಶನ್ಸ್ ಬರೆದಿಟ್ಟು ಅಪ್ಲಿಕೇಶನ್ ಐ ಡಿ ನಂಬರ್ ಬರ್ಕೋಬೇಕು. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿಬಿಟ್ಟು ಸಬ್ಮಿಟ್ ಅದು ಕೊಟ್ಟಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಅವಾಗ ನೀವು ಏನು ಮಾಡ್ಬೋದು, ನಿಮ್ಮದು ಅಪ್ಲೋಡ್ ಮಾಡ್ಬೋದು. ನಿಮ್ಮ ಫೋಟೋ ಆಯಿತು, ಸಿಗ್ನೇಚರ್ ಆಯಿತು, ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾಲ್ಕೈದು ಸ್ಟೆಪ್ಸ್ದು ಇದೇ ಸೇಮ್, ಅಪ್ಲೋಡ್ ಯುವರ್ ಕ್ಯಾಶ್ ಸರ್ಟಿಫಿಕೇಟ್ ಇದೇ ಸೇಮ್. ನೀವು ಕ್ಲಿಕ್ ಮಾಡಿದಾದ್ಮೇಲೆ ಅಲ್ಲಿ ಐ ಡಿ ನಂಬರ್ ಕೇಳುತ್ತೆ, ಅಪ್ಲಿಕೇಶನ್ ಐ ಡಿ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅದನ್ನ ನೀವು ಫಿಲಪ್ ಮಾಡಿದ್ರೆ ಓಪನ್ ಆಗುತ್ತೆ. ನೆಕ್ಸ್ಟು ಜನರೇಟ್ ದ ಪೋಸ್ಟಲ್ ಚಾನಲ್, ಇದನ್ನ ಕ್ಲಿಕ್ ಮಾಡಿ. ಓಕೆನಾ, ಇದು ಕ್ಲಿಕ್ ಆದಮೇಲೆ ನಿಮ್ಗೆ ಅಪ್ಲಿಕೇಶನ್ ಐ ಡಿ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಬೇಕು, ಸಬ್ಮಿಟ್ ಅದು ಕೊಡಿ, ಅವಾಗ ನಿಮಗೆ ಚಾನಲ್ನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಿಂಟ್ ಅಪ್ಲಿಕೇಶನ್ಸ್ ಅಂತಿದೆ, ಇದು ಕ್ಲಿಕ್ ಮಾಡಿ. ಇಲ್ಲಿ ಅಷ್ಟೇ ಅಪ್ಲಿಕೇಶನ್ಸ್ ಐ ಡಿ ಕೇಳುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅದು ಕ್ಲಿಕ್ ಆದಮೇಲೆ ಡೌನ್ಲೋಡ್ ಅದು ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು, ಪ್ರಿಂಟರ್ ಕೊಡ್ಬೋದು, ಆಯಿತಾ, ಪ್ರಿಂಟ್ ತೊಗೋಬೋದು. ಈ ಟೈಪ್ನು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋಬೋದು. ಓಕೆ, ಆಯಿತಾ, ಯಾರಿಗಾರ ಕೋಚಿಂಗ್ ಕ್ಲಾಸಸ್ ಬೇಕಪ್ಪ ಅಂತಂದರೆ ಕೆ ಪಿ ಟಿ ಸಿ ಎಲ್ಲು ಎ ಇ ಆ್ಯಂಡ್ ಜೆ ಇ ಪೋಸ್ಟಿಗೆ ಬೇಕಪ್ಪ ಅಂತಂದರೆ ಇಲ್ಲಿ ನಂದಿ ಕೋಚಿಂಗ್ ಸೆಂಟರ್ ಅವರು ಕ್ಲಾಸಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ 9740448603, ನೆಕ್ಸ್ಟ್ 8073084337ಗೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅಲ್ಲೇ ಅಡ್ಮಿಷನ್ ತೊಗೊಂಬಿಟ್ಟು ಜಾಬ್ ಪಡಿಬೋದು. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ರಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಅಲ್ಲಿ ಸಬ್ಸ್ಕ್ರೈಬ್ ಅಂದ್ಬಿಟ್ಟು ಆಲ್ ಅಂತ ಕೊಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಬುಕ್ಸ್ ಓದಬೇಕು, ಯಾವ ನೋಟ್ಸ್ ಓದಬೇಕು, ಸಿಲೆಬಸ್ ಏನಿರುತ್ತೆ, ಎಗೆ ಜೆಗೆ ಏನು ಸಿಲೆಬಸ್ ಇರುತ್ತೆ, ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.